ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 38ನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಅಭಿಮಾನಿಗಳ ಜೊತೆಗಿದ್ದ ಪುನೀತ್ ಅವರ ಹಾರೈಕೆ ಅಭಿಮಾನ ಕಂಡು ಮೂಕ ವಿಸ್ಮಿತರಾದರು. ಪವರ್ ಸ್ಟಾರ್ ಪುನೀತ್ಗೆ ಇವತ್ತು 38ನೇ ಹುಟ್ಟುಹಬ್ಬದ ಸಂಭ್ರಮ. ಪ್ರತಿ ವರ್ಷದಂತೆ ಈ ಬಾರಿಯೂ ಅಭಿಮಾನಿಗಳ ಜೊತೆ ದಿನ ಕಳೆದ ಪುನೀತ್ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ನೂರಾರು ಅಭಿಮಾನಿಗಳ ಅಭಿಮಾನದಲ್ಲಿ ಮಿಂದೆದ್ರು. ಬೆಳಗ್ಗೆ 9 ಗಂಟೆಯಿಂದ ಸಂಜೆಯವರೆಗೂ ಅಭಿಮಾನಿಗಳ ಶುಭ ಹಾರೈಕೆ ಸ್ವೀಕರಿಸಿದರು. ಸದಾಶಿವನಗರದ ಮುಂದೆ ಜಮಾಯಿಸಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಹೂಗುಚ್ಚ ಕೊಟ್ಟು ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ಇನ್ನು ಅಭಿಮಾನಿಗಳ ಅಭಿಮಾನ ಕಂಡು ಮೂಕರಾದ ಪುನೀತ್ ಹೊಸ ಚಿತ್ರ ಸೆಟ್ಟೇರುತ್ತಿರುವ ಸುದ್ದಿಯನ್ನ ಬಹಿರಂಗಪಡಿಸಿದರು. ಆದರೆ ಚಿತ್ರದ ಬಗ್ಗೆ ಹೆಚ್ಚಿನ ವಿವರ ಬಿಟ್ಟುಕೊಡಲಿಲ್ಲ. ಆಕ್ಚುಲಿ ಅದೇನಾಗಿದೆ, ಕನ್ಫ್ಯೂಷನ್ ಆಗಿ ಫೇಸ್ಬುಕ್ ಇರ್ಬೋದು, ಇಂಟರ್ನೆಟ್ ಮೂಲಕ ಇರ್ಬೋದು, ಅದು ಇವತ್ತೇ ಲಾಂಚ್ ಅಂತ ಕೊಟ್ಟಿದ್ರೆ, ಇವತ್ತು ಅನೌನ್ಸ್ ಮಾಡಿದ್ರೆ ಅಷ್ಟೇ ಸಿನಿಮಾ ಸ್ಕ್ರಿಪ್ಟ್ ಫೈನಲೈಸ್ ಆಗಿದೆ, ಕತೆ ಫುಲ್ ರೆಡಿ ಆಗಿದೆ. ಪತ್ನಿ ಗೀತಾ ಜೊತೆಗೂಡಿ ಬಂದ ನಟ ಶಿವರಾಜ್ಕುಮಾರ್ ಪ್ರೀತಿಯ ಅಪ್ಪುವಿಗೆ ಬರ್ತ್ಡೇ ವಿಶ್ ಮಾಡಿದರು. ಅಣ್ಣ ಅತ್ತಿಗೆ ಪಾದಕ್ಕೆರಗಿದ ಪುನೀತ್ ಆಶೀರ್ವಾದ ಪಡೆದರು. ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಹ್ಯಾಪಿ ಬರ್ತ್ಡೇ. ಸೀಸನ್ ಟೂ ಅಲ್ಲ, ಸೀಸನ್ ಫೈವ್ ಸೀಸನ್ ಸಿಕ್ಸ್ ಆಗಲಿ, ಅವ್ನಿಗೆ ಪರ್ಸನ್ ಆಗುತ್ತೆ, ಹಿ ಹ್ಯಾಸ್ ಗಾಟ್ ದಟ್ ಕೇಪಬಿಲಿಟಿ ಇದೆ. ಅವ್ನು ಏನು ಕೇಳಿದ್ರು ಅದು, ಅವ್ನು ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ. ಯೂಶ್ವಲಿ ವಿ ಆಲ್ ಬ್ರದರ್ಸ್ ಲೈಕ್ ಗಿಫ್ಟ್ಸ್. ಆದಷ್ಟು ಬೇಗ ಆಗುತ್ತೆ, ಯಾಕಂದರೆ ಅದು ಸ್ಟೋರಿ ಒಂದು ನೋಡ್ತಾ ಇದ್ದೀವಿ, ಬಟ್ 100% ಆಗುತ್ತೆ ಆದಷ್ಟು ಬೇಗ. ಈ ಮಧ್ಯೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ತಂಡದ ಸದಸ್ಯರು ಪುನೀತ್ ಜನ್ಮದಿನದ ಶುಭ ಕೋರಿದರು. ಸುವರ್ಣ ಟಿವಿ ಮುಖ್ಯಸ್ಥ ಅನೂಪ್ ಚಂದ್ರಶೇಖರ್ ನೇತೃತ್ವದಲ್ಲಿ ಸದಾಶಿವನಗರದ ನಿವಾಸಕ್ಕೆ ತೆರಳಿದ ತಂಡದ ಸದಸ್ಯರು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ತೆರಳಿದ ಪುನೀತ್ ಪುಷ್ಪ ನಮನ ಸಲ್ಲಿಸಿ ಅಪ್ಪಾಜಿಯ ಆಶೀರ್ವಾದ ಪಡೆದರು. ಒಟ್ಟಿನಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಆಚರಿಸಿಕೊಂಡ ಪುನೀತ್ ರಾಜ್ಕುಮಾರ್ ಹಾರೈಕೆ ಅಭಿಮಾನ ಕಂಡು ಮೂಕರಾದರು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ನವರಸ ನಾಯಕ ಕೂಡ ಇವತ್ತು ಹುಟ್ಟುಹಬ್ಬ ಆಚರಿಸಿಕೊಂಡ್ರು. 50ನೇ ವಸಂತಕ್ಕೆ ಕಾಲಿಟ್ಟ ಜಗ್ಗೇಶ್ಗೆ ಚಿತ್ರರಂಗದ ನಟ ನಟಿಯರು ಶುಭ ಹಾರೈಸಿದರು. ಅಂತ ಅಂದ್ಬಿಡ್ತಾನೆ, ಅದನ್ನ ಬಿಟ್ರೆ ಅಂತಾನೆ. ಸರ್ ಏನು ಅವ್ರದ್ದೇನು ವಿಶೇಷ? ಹಾವಾಡಿಸ್ತಾರಂತ ಜಗ್ಗೇಶ್, ಕನ್ನಡ ಚಿತ್ರರಂಗದ ನವರಸ ನಾಯಕ. ತಮ್ಮ ಅದ್ಭುತ ಹಾಸ್ಯದಿಂದಲೇ ಕನ್ನಡಾಭಿಮಾನಿಗಳ ಜನ ಮನಗೆದ್ದ ಜಗ್ಗೇಶ್ ಈಗ ಭರ್ತಿ 50 ವರ್ಷ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ನವರಸ ನಾಯಕ ತಮ್ಮ ನಿವಾಸದಲ್ಲಿ ಇಂದು ಪೂಜೆ, ಹೋಮ, ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡರು. ಬಳಿಕ ಪತ್ನಿ ಮಕ್ಕಳೊಂದಿಗೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ಸವಿದರು. ರಾಜಕೀಯ ನಾಯಕರು, ಚಿತ್ರರಂಗದ ಗಣ್ಯರು ಜಗ್ಗೇಶ್ ಅವರಿಗೆ ಶುಭ ಕೋರಿದರು. ಅದರಲ್ಲೂ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಆಗಮನ ಜಗ್ಗೇಶ್ ಅವರಿಗೆ ಖುಷಿ ತಂದಿತ್ತು. ತುಂಬ ಖುಷಿ ಆಗುತ್ತೆ, ಅವರು ಬ್ರದರ್ ಥರನೇ ನಮಗೇನು ಸ್ನೇಹಿತ ಅನ್ನಾಗಿತ್ತ, ಮೋರ್ ಲೈಕ್ ಬ್ರದರ್. ಟುಗೆದರ್ ಇಂಡಸ್ಟ್ರಿಗೆ ಬಂದು ಜೊತೆಲೇ ಇದ್ದೀವಿ, ಇವಾಗ ನಮ್ಮ ಕ್ಲಬ್ ಸೇರಿದ್ದಾರೆ 50 ಇಯರ್ಸ್ ಕ್ಲಬ್ಗೆ, ಸೊ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜನ್ಮದಿನದ ಸಂಭ್ರಮಾಚರಣೆ ನಡುವೆಯೇ ಸುವರ್ಣ ನ್ಯೂಸ್ಗೆ ಡಿಫರೆಂಟ್ ಆಗಿ ಸಂದರ್ಶನ ನೀಡಿದ ಜಗ್ಗೇಶ್ ತಮ್ಮ ಅಂತರಂಗ ತೆರೆದಿಟ್ರು. ಆ ಜಗ್ಗೇಶ್ ಅನ್ನೋ ಬಿಡಿ ಮಗ ಬೆಳೆದಿರೋದೇ ಕಾಮಿಡಿ ನೋಡಿ, ಹಾಗಾಗಿ ಆತನ ನಗುವಿನ ಹಾಸ್ಯರಸ ನಮಗೂ ಇಷ್ಟವೇ, ಅದು ತುಂಬ ಚೆನ್ನಾಗಿದೆ. ಬಟ್ ಬೇರೆ ಎಲ್ಲ ಇದೆ, ಅವಕಾಶ ಕೊಟ್ಟರೆ ಭಾಳ ಶಿಕ್ಷರೆಲ್ಲ ಬಾರಿಸ್ತಾರೆ, ಯಾಕೋ ಜನ ಕೊಡ್ತಾ ಇಲ್ಲ. ಬಟ್ ನವರಸ ಇಷ್ಟಪಡಿ, ಪಕ್ಕದ ರಾಜ್ಯದ ಬೇವಿನ ರಸ ಕುಡಿಯೋಕೆ ಹೋಗಬೇಡಿ ಅಂತ ಮೊನ್ನೆ ಸಿಕ್ಕಿದವ್ರಿಗೆ ಎಲ್ರಿಗೂ ಬೈತಾ ಇದ್ದೆ. ಎಲ್ಲ ರೀತಿಯ ಪಾತ್ರ ಮಾಡುವ ಆಸೆಯಿಂದ ಜಗ್ಗೇಶ್ ತಾವೊಂದು ಇನ್ಸ್ಟಂಟ್ ಕುಕ್ಕರ್ ಇದ್ದಂತೆ ಅಂತ ಜೋಕ್ ಮಾಡಿದರು. ಜಗ್ಗೇಶ ಇನ್ಸ್ಟಂಟು ಕುಕ್ಕರ್ ಇದ್ದಂಗೆ, ಅದರೊಳಗಡೆ ಮಾಂಸ ಹಾಕಿದ್ರು ಬೇಯ್ದುಬಿಡುತ್ತೆ, ಅನ್ನ ಹಾಕಿದ್ರು ಬೇಯುತ್ತೆ, ಅದರಲ್ಲಿ ಕಿಚಡಿ ಮಾಡಿದ್ರು ಬೇಯುತ್ತೆ, ತರಕಾರಿ ಹಾಕಿದ್ರು ಬೇಯುತ್ತೆ. ನಿಜವಾಗ್ಲೂ ಎಲ್ಲ ಸೀರಿಯಸ್ ಕಲಾವಿದರಿಗಿನ್ನ ದಿ ಬೆಸ್ಟ್ ಕಾಮಿಡಿ ಎಲ್ಲರೂ ಮಾಡೋಕ್ಕಾಗೋದಿಲ್ಲ.
ಕಾಮಿಡಿ ಮಾಡೋದಕ್ಕೆ ಸಪ್ರಿಯೇಟ್ ಮೀಟ್ರ್ ಬೇಕು, ಅದು ಬಹುಶಃ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಮೊನ್ನೆ ಯಾರಿಗೋ ಕೇಳಿದಾಗ ಜಗ್ಗೇಶ್ ಅವ್ರ ಅಂಗಡಿ ನನಗೆ ಸಿಗುತ್ತೆ ಅಂತ ಹೇಳಿದ್ದಾರೆ, ಬನ್ನಿ ಅವ್ರ ಅಂಗಡಿಗೆ ಬಂದರೆ ಕೊಡ್ತೀನಿ. ತಮ್ಮ ವಿಶಿಷ್ಟ ಮ್ಯಾನರಿಸಮ್, ಅದ್ಭುತ ಟೈಮಿಂಗ್, ಸೂಪರ್ ಕಾಮಿಡಿಯಿಂದ ಅಭಿಮಾನಿಗಳಿಗೆ ರಸದೌತಣ ನೀಡುವ ಜಗ್ಗೇಶ್ ಭಾರತೀಯ ಚಿತ್ರರಂಗದ ಹಿರಿಯ ನಟರ ಜೀವನ ಪ್ರೀತಿಯೇ ತಮಗೆ ಮಾದರಿ ಅಂತಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಜಗ್ಗೇಶ್ ಹಾಗೂ ಪುನೀತ್ಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.